ಸರ್ಕಾರಿ ಮಹಿಳಾ ಕಾಲೇಜ್ ಕೋಲಾರ. ಇಡೀ ಕರ್ನಾಟಕದಲ್ಲಿ ರೂರಲ್ ಏರಿಯಾದಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸೆಕೆಂಡ್ ಹೈಯೆಸ್ಟ್ ಸ್ಟೂಡೆಂಟ್ಸ್ ಇರುವಂಥ ಒಂದು ಕಾಲೇಜ್ ನಮ್ಮದು. 3,200 ಸ್ಟೂಡೆಂಟ್ಸು ಈ ಕಾಲೇಜಲ್ಲಿ ಮಹಿಳೆಯರು ಇದ್ದಾರೆ, ಪಾಪ ಹೆಣ್ಮಕ್ಳು. ಇಲ್ಲಿ ರೂಮ್ಸು, ನಾನು ಮೊದಲು ಶಾಸಕನಾಗಿ ಬಂದಿದ್ದ ತಕ್ಷಣ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ರೂಮ್ಸು ಡಿಮ್ಯಾಂಡ್ ಇತ್ತು, ಸ್ಟೂಡೆಂಟ್ಸ್ ಎಲ್ಲ ಹೇಳಿದರು. ಇವಾಗ 15 ರೂಮು, ಒಂದು ಲೈಬ್ರರಿ, 15 ರೂಮು ಒಂದು ಲೈಬ್ರರಿ. ಟೋಟಲಾಗಿ ಪ್ರಾಜೆಕ್ಟ್ ಕಾಸ್ಟು 6,88,00,000. 6,88,00,000 ಇವಾಗ ಇಮಿಡಿಯೇಟ್ ಮಾಡಿಸಿದ್ವಿ, ಇವತ್ತು ಪೂಜೆ ಮಾಡಿದ್ವಿ. 6,88,00,000 ಅದನ್ನು ಟೆಂಡರ್ ಆಗೋಗಿದೆ. ಟೆಂಡರು ಯಾರಿಗಾಗಿದೆ ಗೊತ್ತಿಲ್ಲ ನನಗೆ. ಅವ್ರು ಇಂಜಿನಿಯರ್ಸ್ ಅವ್ರು ಬಂದಿದ್ದರು, ಕಾಲೇಜವ್ರ ಹತ್ರ ಮಾತಾಡಿದ್ದಾರೆ. ಇವತ್ತು ಕನ್ಸ್ಟ್ರಕ್ಷನ್ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು 10 ಕೋಟಿ ರೂಪಾಯಿ ಇದಕ್ಕಿದೆ, ಇನ್ನೊಂದು 10 ಕೋಟಿ ಇದೆ, ಇದೆ ಇನ್ನೂ ಒಂದು 10 ಕೋಟಿ ಇದೆ. ಆಮೇಲೆ ನಮ್ಮ ಜೂನಿಯರ್ ಕಾಲೇಜ್ಗೆ ಒಂದು 5 ಕೋಟಿ ಇದೆ. ಅಲ್ಲಿ ನಮ್ಮ ಇನ್ನೊಂದು ಕಾಲೇಜ್ಗೆ ಒಂದು ಬಾಲಕರ ಕಾಲೇಜ್ ಇದೆಯಲ್ಲ, ಅದಕ್ಕೊಂದು 10 ಕೋಟಿ ರೂಪಾಯಿ ಇದೆ. ಟೋಟಲಾಗಿ 30 ಕೋಟಿ ರೂಪಾಯಿಯಷ್ಟು ಕಾಲೇಜ್ಗಳಿಗೆ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರನ್ ಅವರು ನಮಗೆ ಕೊಟ್ಟಿದ್ದಾರೆ. ಅಂತ ಇವಾಗ ಟೆಂಡರ್ಗಳಾಗಿರೋದನ್ನು ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಅಂತೇಳಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಕೇಳಿದ್ದು ಮಾಡಿದ್ದಾರೆ. ಅಂತಂದವಾಗಿ ಆ ಟೆಂಡರ್ ಪ್ರೋಗ್ರೆಸ್ ಮುಗಿತಾ ಮುಗಿತಾ ಒಂದೊಂದೊಂದನ್ನು ಮಾಡ್ಕೊಂಡು ಹೋಗ್ತೀವಿ. ಒಳ್ಳೆ ಇದು, ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಇದೆ, ಖಂಡಿತವಾಗ್ಲೂ ಅದನ್ನು ಮಾಡ್ತಾರೆ. ಒಂದು ಇಂದಿರಾ ಕ್ಯಾಂಟೀನ್ ಬೇಕು ಅಂತ ಒಂದು, ಹೌದೌದು. ಇವಾಗ ಇಂದಿರಾ ಕ್ಯಾಂಟೀನು ಎಕ್ಸ್ಟ್ರಾ ನಾವು 3 ತೊಗೊಂಡಿದ್ದೀವಿ. ಒಂದು ಆಲ್ರೆಡಿ ನಮ್ಮ ಕೋಲಾರ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಒಂದಿದೆ, ಇನ್ನೊಂದು ವೇಮ್ಗಲಲ್ಲಿ ರೆಡಿಯಾಗಿದೆ. ಎ ಪಿ ಎಂ ಸಿ ಹತ್ರ ಒಂದು ಮಾಡಬೇಕು, ಇನ್ನೊಂದು ಇಂದಿರಾ ಕ್ಯಾಂಟೀನ್ನ ಇಲ್ಲಿ ಮಾಡಬೇಕು ಅಂತ ಒಂದು ಐಡಿಯಾ ಇದೆ ನಮಗೆ. ಯಾಕಂದರೆ ಇಲ್ಲಿ ಏನಂತ ಹೇಳಿದ್ರೆ ಕಾಲೇಜಸ್ಸು, ಹಾಸ್ಟೆಲ್ಸ್ ಇದೆ, ಆಮೇಲೆ ದೇವಸ್ಥಾನ, ಶಿವನ್ ದೇವಸ್ಥಾನ ಇದೆ, ಕೋಲಾರಮ್ಮನ ದೇವಸ್ಥಾನ ಇದೆ, ಇಲ್ಲಿರೋದ್ರಿಂದ ಇಲ್ಲೊಂದು ಕ್ಯಾಂಟೀನ್ ಮಾಡೋಣ ಅಂತ ಒಂದು ಐಡಿಯಾ ಇದೆ. ನಮ್ಮ ಶ್ರೀನಿವಾಸ್ ಗೌಡ್ರು ಮೊದಲು ಅವರು ಅನುದಾನದಲ್ಲಿ ಒಂದು 5,00,000 ಕೊಟ್ಟು ಇಲ್ಲಿ ಒಂದು ಇದನ್ನು ರೆಡಿ ಮಾಡಿಸಿದ್ದಾರೆ ಕ್ಯಾಂಟೀನ್ಗೆ. ನಾವು ಅದಕ್ಕಿನ್ನ ಒಂದು 10,00,000 ರೂಪಾಯಿ ಖರ್ಚಿದೆ. ನಾನೊಂದು 5,00,000, ನಮ್ಮ ಅನಿಲನ್ನ ಅವ್ರದ್ದು ಒಂದು 5,00,000, ನಜೀರನ್ನ ಅವ್ರದ್ದು ಒಂದು 5,00,000 ಹಾಕಿ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡಿ ಇಂದಿರಾ ಕ್ಯಾಂಟೀನು ಇಲ್ಲೊಂದು ಮಾಡೋದಕ್ಕೆ ಮಾಡ್ತೀವಿ. ಕ್ಯಾಂಟೀನ್ ಮಾಡೋದಕ್ಕೆ 100% ಇಲ್ಲಿನೂ ಮಾಡ್ತೀವಿ. ರಾಜಕೀಯವಾಗಿ ಇವರು ಬಿಜೆಪಿಯವರು ಮೂಡ ಪ್ರಕರಣ ಸಂಬಂಧಪಟ್ಟಂತೆ ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಈ ಬಗ್ಗೆ? ಸರ್ ನೋಡಿ, ಯಾರೇ ಆಗಲಿ ಕರಪ್ಷನ್ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ, ಆಗಿದೆ ಅಂತೂ ನಾನು ಹೇಳೋದಿಲ್ಲ. ಎನ್ಕ್ವೈರಿಯಲ್ಲಿದೆ, ಎನ್ಕ್ವೈರಿ ಆದಮೇಲೆ ಅದು ಆಗಿರ್ಬೋದು, ಆಗದೇ ಇರ್ಬೋದು, ಏನೇ ಆಗಿರ್ಬೋದು, ಯಾರೇ ಮಾಡಿದ್ರೂ ತಪ್ಪು. ಮೊನ್ನೆ ಅಸೆಂಬ್ಲಿನಲ್ಲಿ ಮಾತಾಡಬೇಕಂದ್ರೆ ನಾನು ಹೇಳಿದೆ, ಸರ್ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ನೀವು ಕೇಳಿ, ನಿಮ್ಗೆ ಇಷ್ಟ ಇಲ್ಲ ಅಂತೇಳಿದ್ರೆ ಇಷ್ಟ ಇಲ್ಲ ಅಂತೇಳಿ, ಇದೆ ಅಂದರೆ ಇದೆ ಅಂತೇಳಿ ಅಂತ ಅವ್ರು ಕೇಳೋಕ್ಕೆ ತಯಾರಿಲ್ಲ ಉತ್ತರವನ್ನು ಅಂತೇಳಿದ್ರೆ, ಉತ್ತರ ಕೇಳೋಕ್ಕೆ ತಯಾರಿಲ್ಲ ಅಂತೇಳಿದ್ರೆ ಹಿಂಗೆ ನಾವು ಹೆಂಗೆ ಉತ್ತರ ಕೊಡೋದಿಲ್ಲ? ಇವಾಗ ನಾನು ನೀವು ಕೇಳಿದಾಗ ಆನ್ಸರ್ ನಾನು ಮಾಡ್ತಾ ಇದ್ದೀನಲ್ಲ, ನನ್ನನ್ನು ಆನ್ಸರ್ ಮಾಡೋಕ್ಕೆ ನೀವು ಬಿಟ್ಟಿಲ್ಲ ಅಂದರೆ ನಾನು ಹೆಂಗೆ ಹೇಳಿ ನಿಮ್ಗೆ ಹೇಳಿ? ಹೆಂಗೆ ಹೇಳಿ ನಾನು? ಅವ್ರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕಾನ್ಸೆಪ್ಟ್ ಏನಂದರೆ, ಏನಾದರೂ ಮಾಡಿ ಅಭಿವೃದ್ಧಿನ ಇದನ್ನು ಎಲ್ಲದನ್ನೂ ಕುಂಠಿತ ಮಾಡಿ ಹೆಸರು ಕೆಡಿಸಬೇಕು ಅನ್ನೋ ಒಂದು ಉದ್ದೇಶ ಅವರಿಗಿದೆ, ಅದರಿಂದ ಅವ್ರು ಮಾಡ್ತಾ ಇದ್ದಾರೆ. ಅವರು ಪಾದಯಾತ್ರೆ ಮಾಡೋದು ಅದೆಲ್ಲ ಬಂದ್ಬಿಟ್ಟು ಪ್ರಜಾಪ್ರಭುತ್ವದಲ್ಲಿ ಭಾರತ ದೇಶದಲ್ಲಿ ಅವ್ರವ್ರ ಹಕ್ಕುಗಳಿದ್ದಾರೆ, ಅವ್ರು ಮಾಡೋದು ಮಾಡ್ಬೋದು. ಎನ್ಕ್ವೈರಿ ನಡೀತಾ ಇದೆ, ಎನ್ಕ್ವೈರಿನಲ್ಲಿ ಏನು ಅಂತಿಮ ರಿಪೋರ್ಟ್ ಏನು ಬರುತ್ತೋ ಅದರ ಮೇಲೆ ಕಾನೂನು ಕ್ರಮ ಆಗುತ್ತೆ. ಏನು ಮಾಡಿದ್ದಾರೆ ಅಂದರೆ ಮಾಡಿರ್ತಾರೆ, ಮಾಡಿಲ್ಲ ಅಂದರೆ ಮಾಡದೇ ಇರ್ತಾರೆ. ಅದರಲ್ಲೇನೋ ಏನು ಎಲ್ಲರೂ ಸಹಚರೇನಲ್ಲ, ಈ ಮೂಡಾದಲ್ಲಿ ಮೈಸೂರು ಮೂಡ ಇದೆಯಲ್ಲ, ಎಲ್ಲ ಏನು ಸಹಚರೇನಲ್ಲ, ಮೊದಲಿಂದನೂ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಹಂಗಂತೂ ನಾವು ಮಾಡಬಾರ್ದು, ಎಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು ಹಂಗಂತ ನಾವು ಮಾಡೋಕೆ ಹೋಗಬಾರ್ದು. ಎನ್ಕ್ವೈರಿ ಆದಾಗ ಗೊತ್ತಾಗುತ್ತೆ ಅಲ್ಲಿ ಏನೇನು ವಾಸ್ತವಾಂಶ ನಡೆದಿದೆ ಏನು ಅನ್ನೋದನ್ನು. ಅದ್ರ ಮೇಲೆ ಎಸ್ ಐ ಟಿ ತನಿಖೆ ನಡೀತದೆ, ತನಿಖೆ ಮೇಲೆ ಏನು ರಿಪೋರ್ಟ್ ಬರುತ್ತೋ, ಫೈನಲ್ ಅಂತಿಮ ರಿಪೋರ್ಟ್ ಏನು ಬರುತ್ತೋ ಆ ರಿಪೋರ್ಟ್ ಮೇಲೆ ಕಾನೂನು ಕ್ರಮ ಆಗುತ್ತೆ. ಬಟ್ ಸೆಷನ್ನಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತ ಮಾತಾಡಲಿಕ್ಕೆ ಅದು ಅವರು ಆರೋಪ ಸರ್. ಅವತ್ತು ಅಹೋರಾತ್ರಿ ಧರಣಿ ಕೂಡ ನಡೆಸಿದ್ರು ಅವರು, ಸೆಷನ್ನಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಓಕೆ ಸರ್, ಓಕೆ, ಚರ್ಚೆ ಮಾಡೋಕೆ ಆಗುತ್ತೆ. ನೀವು ನಾವು ಉತ್ತರ ಕೊಡೋಕೆ ನೀವು ಕೇಳಿದ್ರಾ? ನಾವು ಅವ್ರು ಕೇಳಿದ್ರೆ ನಾವು ಉತ್ತರ ಕೊಡಬೇಕಂತ, ನಮ್ಮ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಂತ ಅವ್ರು ಕೇಳಿದ್ರಾ? ಗಲಾಟೆ ಮಾಡಿಲ್ಲ ಅವರು. ಕಾನೂನು ಪ್ರಕಾರವಾಗಿ ಎಸ್ ಐ ಟಿ ನಡಿಬೇಕಂದ್ರೆ, ಒಂದು ಎನ್ಕ್ವೈರಿ ಒಂದು ಸಂಸ್ಥೆಗೆ ಯಾವುದೋ ವಹಿಸಿ ಎನ್ಕ್ವೈರಿ ನಡಿಬೇಕಂದ್ರೆ ಕಾನೂನು ಪ್ರಕಾರವಾಗಿ ಅದ್ರ ಬಗ್ಗೆ ಎಲ್ಲಾದರೂ ಮಾತಾಡೋದು ತಪ್ಪು. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಾಗಲಿ, ಇವಾಗ ಕೋರ್ಟಲ್ಲಿ ಕೇಸ್ ಇರಬೇಕಂದ್ರೆ ನಾವು ಡಿಸ್ಕಷನ್ ಮಾಡೋದಕ್ಕೆ ತಪ್ಪಲ್ವಾ ಅದು? ಅದೇ ರೀತಿಯಲ್ಲಿ ಒಂದು ಎನ್ಕ್ವೈರಿ ನಡೀತಾ ಇರಬೇಕಂದ್ರೆ ಅಸೆಂಬ್ಲಿಯಲ್ಲಿ ಮಾಡೋದನ್ನು ತಪ್ಪು ಅಂತೇಳಿ ಸ್ಪೀಕರ್ ಅವರು ರಿಜೆಕ್ಟ್ ಮಾಡಿದ್ದಾರೆ. ಅದನ್ನು ಕಾನೂನು ಪ್ರಕಾರವಾಗಿ ಇದನ್ನು ಕೊಡೋದಕ್ಕಾಗೋದಿಲ್ಲ, ಕಾನೂನು ಚೌಕಟ್ಟಿನಲ್ಲಿ ನಿಮಗೆ ಇವತ್ತು ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ಇದು ಒಂದು ಎನ್ಕ್ವೈರಿ ನಡೀತಾ ಇರೋದ್ರಿಂದ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಆ ಅವಕಾಶ ಅಂತ ಇದು ಮಾಡಿದ್ದಾರೆ ಅವರು. ಇವಾಗ ಪಾದಯಾತ್ರೆ ಅದು ಇದು ಮಾಡ್ತಾ ಇದ್ರೆ ಮಾಡಲಿ, ಪರವಾಗಿಲ್ಲ, ಒಳ್ಳೆಯದು ಅಂತ ನಾವು ನಮ್ಮ ಸರ್ಕಾರ ಇದೆ, ಸರ್ಕಾರದಲ್ಲಿ ಏನು ರಿಪೋರ್ಟ್ ಕೊಡಬೇಕು ಅಲ್ಲಿ ನಡೆದಿದೆಯಾ ಇಲ್ವಾ ಅನ್ನೋದನ್ನು ಇದು ಮಾಡ್ತಾರೆ. ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ? ಇಲ್ಲ, ರಿಪೋರ್ಟ್ ಕೊಡಲೇಬೇಕು. ಏನಿದೆ ವಾಸ್ತವಾಂಶ ಕೊಡಬೇಕಲ್ಲ. ಇಲ್ಲ, ಯಾವ ಗೌರ್ಮೆಂಟ್ ಇದ್ರು ಕಾನೂನನ್ನ ಬಿಟ್ಟು ಕಾನೂನನ್ನ ಜಂಪ್ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ? ಯಾರಾದರೂ ಕಾನೂನನ್ನ ಜಂಪ್ ಮಾಡಿ ಹೋಗೋಕ್ಕಾಗೋದಿಲ್ಲ. ಕಾನೂನು ಚೌಕಟ್ಟಲ್ಲಿ ಏನಿದೆಯೋ ಅದನ್ನೇ ಮಾಡಬೇಕಲ್ವ ಅವರು? ಅಂದು ಬಿಟ್ಟು ಮಾಡೋಕ್ಕೆ ಹೆಂಗಾಗುತ್ತೆ? ಖಂಡಿತ ತಪ್ಪಾಗಿದ್ದರೆ ಕೊಟ್ಟೇ ಕೊಡ್ತಾರೆ, ಯಾಕೆ ಕೊಡಲ್ಲ? ಕೊಡಲೇಬೇಕಲ್ವಾ, ರಿಪೋರ್ಟ್ ಕೊಡಲೇಬೇಕಲ್ಲ. ಆಗ ಇನ್ನೊಂದು ಸಂಸ್ಥೆ ಎನ್ಕ್ವೈರಿ ಮಾಡಿದಾಗ ರಿಪೋರ್ಟು, ಆವಾಗ ಇವ್ರದ್ದು ಏನಾಗುತ್ತೆ ಗತಿ? ಕಾನೂನಲ್ಲಿ ಏನಿದೆಯೋ ಅದ್ರ ಪ್ರಕಾರವಾಗಿ ಕೊಡಬೇಕಾಗ್ತದೆ ಸರ್. ಆಮೇಲೆ ಇನ್ನೊಂದೇನು ಅಂದರೆ, ಕೆಲವೊಂದು ವಿಚಾರಗಳಲ್ಲಿ ನಾವು ಹೇಳೋಕ್ಕಾಗ್ತದೆ,
ಕೆಲವೊಂದು ವಿಚಾರಗಳನ್ನು ಹೇಳೋಕ್ಕಾಗೋದಿಲ್ಲ. ಆದರೆ ಒಂದು ಸಂಸ್ಥೆ ಎನ್ಕ್ವೈರಿ ಮಾಡಬೇಕಂದ್ರೆ ನಾವು ಅದನ್ನು ನಂಬಿ ಏನಕ್ಕೆ ಕೊಡ್ತೀವಿ ಅಂತೇಳಿದ್ರೆ ನೀನು ಕರೆಕ್ಟಾಗಿ ರಿಪೋರ್ಟ್ ಮಾಡುವಂತಲೇ ಕೊಡೋದು. ಆದರೆ ಸರ್ಕಾರ ಇದೆ, ಪ್ರೆಜರ್ ಇರುತ್ತೆ ಅಂತ ನೀನು ಸರ್ಕಾರದ ಪರವಾಗೋ ಸರ್ಕಾರದ ವಿರುದ್ಧವಾಗೋ ಮಾಡಿದ್ರೆ ಹೆಂಗಾಗೋ. ಇವಾಗ ನಮ್ಮ ರಾಜ್ಯ ಸರ್ಕಾರ ಇದೆ, ನಮ್ಮ ವಿರುದ್ಧವಾಗಿ ಮಾಡ್ತಾರೆ ಅಂತ ನೀವು ಹೇಳ್ತೀರಾ? ಕೇಂದ್ರ ಸರ್ಕಾರ ಇದೆಯಲ್ಲ, ಅವ್ರದ್ದು ಕೇಂದ್ರ ಸರ್ಕಾರ ಇದೆಯಲ್ಲ, ಸಿ ಬಿ ಐ ಕೊಡೋಕೆ ನಮ್ಮ ಆಫೀಸರ್ಸ್ ಇಂದ ತನಿಖೆ ಮಾಡೋಕ್ಕಾಗಲ್ವಾ? ನಮ್ಮ ಪತ್ರಕರ್ತರನ್ನು ಕೋಲಾರಲ್ಲಿರೋ ಮಾಹಿತಿನ ಕರೆಕ್ಟಾಗಿ ಕೊಡಲ್ವಾ? ನಾವು ಡೆಲ್ಲಿಯಿಂದ ಕರ್ಕೊಂಬರ್ಬೇಕು ಪತ್ರಕರ್ತರು, ಬೇರೆಯವ್ರು ನ್ಯೂಸ್ ಮಾಡಿರಿ ಅಂತ. ನಮ್ಮ ಪತ್ರಕರ್ತ ಮೇಲೆ ನಮ್ಗೆ ನಂಬಿಕೆ ಇದೆ ರೀ, ನಮ್ಮವರೇ ಮಾಡಲಿ, ಇನ್ನೊಬ್ರು ಯಾರು ನಾವು ಡೆಲ್ಲಿಯಿಂದ ಕರ್ಕೊಂಬಂದು ಯಾಕೆ ಮಾಡ್ಸೋದು? ನಾವು ನಮಗೆಲ್ಲ ನಿಮ್ಮ ಮೇಲೆ ನಂಬಿಕೆ ಇದೆಯಪ್ಪ, ನೀವು ಮಾಡ್ತೀರಾ ಒಳ್ಳೆಯದು, ಕರೆಕ್ಟಾಗಿ ಇರೋದನ್ನು ವಾಸ್ತು ಅಂಶವಾಗಿ ಹೇಳ್ತೀರಾ ಅಂತ. ಇಲ್ಲ, ಆ ಪ್ರಭಾವ ಏನಿಲ್ಲ ಸರ್, ಎನ್ಕ್ವೈರಿ ಸಂಸ್ಥೆ ಕರೆಕ್ಟಾಗಿ 100% ಎನ್ಕ್ವೈರಿ ಮಾಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ, ಕರೆಕ್ಟಾದ ರಿಪೋರ್ಟೇ ಬರುತ್ತೆ, ನ್ಯಾಯಯುತವಾದಂಥ ಒಂದು ರಿಪೋರ್ಟ್ ಬರುತ್ತೆ ಅಂತ ನಮಗೂ ನಂಬಿಕೆ ಇದೆ. ನಮ್ಮ ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದರೆ, ನ್ಯಾಯಯುತವಾದಂಥ ರಿಪೋರ್ಟ್ ಮಾಡಿರಿ, ಕರೆಕ್ಟಾಗಿ ನೋಡಿ ಏನಿದೆಯೋ ಅದನ್ನು ವಾಸ್ತವಾಂಶ ಕೊಡಿ ಅಂತ ಹೇಳಿದರೆ ವಾಸ್ತವಾಂಶ ಏನಿದೆ ಅದು ಬರುತ್ತೆ. ಹಾಗೆ ಸರ್, ಕಾಂಗ್ರೆಸ್ ನೀವು ಬಿಜೆಪಿ ಬಗ್ಗೆ 40% ಆರೋಪ ಮಾಡಿದ್ದೀರಿ, ತುಂಬ ಭ್ರಷ್ಟಾಚಾರ ನಡೆದಿದೆ ಅಂತ, ಅವರ ಆರೋಪವನ್ನು ಯಾಕೆ ಹೊರಗಡೆ ತೆಗಿತಿಲ್ಲ ಸರ್? ಇವಾಗೆಲ್ಲ ನಮ್ಮ ಮುಖ್ಯಮಂತ್ರಿ ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವರು ಅದು ಸೈಟ್ಗಳು ತಗೊಂಡಿದ್ದಾರೆ, ಇನ್ನೊಬ್ರು ತಗೊಂಡಿದ್ದಾರೆ, ಜಿ ಟಿ ದೇವೇಗೌಡರು ಎಲ್ಲರದ್ದು ತಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ ಮುಖ್ಯಮಂತ್ರಿಗಳು, ಯಾರ್ಯಾರು ಅದರಲ್ಲಿ ಸೈಟ್ಗಳು ಹಾಕಿದ್ದಾರೆ, ಕುಮಾರಸ್ವಾಮಿ ಅವರು ಲೋಕಲ್ ಅಡ್ರೆಸ್ ಕೊಟ್ಟೆ ತಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ ಮುಖ್ಯಮಂತ್ರಿಗಳು. ಹೌದು ಹೇಳಿದ್ರಲ್ಲ ಸರ್ಕಾರ ಬಂದು 1 ವರ್ಷ ಆಯ್ತು ಸರ್. ಒಂದು ಬೇರೆ ಕಡೆ ಏನು ನಡೆಯುತ್ತೋ ಏನೋ ನನಗೆ ಗೊತ್ತಿಲ್ಲ, ಕೋಲಾರಲ್ಲಿ ಏನಾದರೂ ನಾನು ಎಲ್ಲಾದರೂ ದುಡ್ಡು ತೊಗೊಂಡಿದ್ದೆ ಅಂತ ನಿಮಗೇನಾದರೂ ಗಮನಕ್ಕೆ ಬಂದಿದ್ದರೆ, ಕೋಲಾರಮ್ಮನ ದೇವಸ್ಥಾನ ಇದ್ದರೆ ನೀವು ಹೇಳಿ ಏನು ಹೇಳಿದ್ರೆ ಅದಕ್ಕೆ. ವಿರೋಧಿಗಳು ಅವ್ರು ಮಾಡ್ಕೊಂಡಿದ್ವಿ ಸರ್, ನಾವೇ ಅವ್ರು ಮಾತಾಡ್ಕೊಂಡು ಇರಲಿ ಸರ್, ನಾವು ಇಲ್ಲಿ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಇವತ್ತು 7 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಎಂಥ ಒಳ್ಳೆ ಜಾಗ ಇದು, ಕಾಲೇಜ್ ಅಲ್ವಾ, ನಮ್ಮ ಹೆಣ್ಮಕ್ಳು ಇರೋ ಜಾಗ ಅಲ್ವಾ, ಹಿಂಗೇನಾದರೂ ಅಡ್ವೈಸ್ ಮಾಡಿ ನನಗೆ ಇನ್ನೂ ಈ ಥರದ್ದು ಮಾಡೋಣ. ಸಿ ಸಿ ಬ್ಯಾಂಕ್ ಸಂಬಂಧಪಟ್ಟಂಗೆ ಚುನಾವಣೆ ನಡೆಸಬೇಕಂತ ಹೇಳ್ಬಿಟ್ಟು ಚುನಾವಣಾ ಅಧಿಕಾರಿ ಇಶ್ಯೂ ಮಾಡಿದ್ರು, ಪ್ರಕ್ರಿಯೆ ಆಗ್ಬೇಕಾ ಬೇಡವಾ? ಇಲ್ಲ, ಯಾವುದೇ ಆಗಲಿ ಚುನಾವಣೆ ಆಗಬೇಕಲ್ವಾ, ಚುನಾವಣೆ ನಡಿಬೇಕಲ್ವಾ, ಚುನಾವಣೆ ನಡೀಬೇಕು. ಅದು ಡಿ ಸಿ ಸಿ ಬ್ಯಾಂಕ್ ಏನು ಅಷ್ಟೇ ಡೀಟೇಲ್ ನನಗೆ ಗೊತ್ತಿಲ್ಲಪ್ಪ, ನಾನೇನಾದರೂ ಪ್ರವಾಸಕ್ಕೆ ಹೋಗಿರೋನಲ್ಲ ಡಿ ಸಿ ಸಿ ಒತ್ತಡ ಆಗ್ತಾ ಇದೆ ಅದು ಗೊತ್ತಿಲ್ಲ ನನಗೆ, ಯಾರು ಒತ್ತಡ ಆಗ್ತಾ ಇರೋದು ನನಗೆ ಗೊತ್ತಿಲ್ಲ. ಆಗ ಇವಾಗ ಕೋರ್ಟ್ ಆರ್ಡರ್ ಆಗಿದೆ ಅಂತ ಹೇಳ್ತಾರೆ ಎಲೆಕ್ಷನ್ಗೆ, ಅದಕ್ಕೆ ಹೆಂಗೆ ಕೋರ್ಟ್ ಆರ್ಡರ್ ಯಾರು ಒತ್ತಡ ಹಾಕೋದು, ಏನು ನಡೀತದೆ, ಏನು ನಡೆಯಲ್ವಲ್ಲ. ಕೋರ್ಟ್ ಆರ್ಡರ್ ಪ್ರಕಾರವಾಗಿ ಎಲೆಕ್ಷನ್ ಮಾಡಬೇಕು, ಮಾಡ್ತಾರೆ. ಅದೇನೋ 13D, 12D ಏನೇನು ಅದ್ರ ಪ್ರಕಾರವಾಗಿ ಇಲ್ಲ, 13D ಮಾಡೋಕ್ಕೆ ಒಂದ್ಸಲಿ ಮಾಡಿಲ್ಲ, ಮೊದಲು 13D ಮಾಡಿಲ್ಲ, ಅದು ಮಾಡದೇ ಇರೋದ್ರಿಂದನೇ ಅದು ಪ್ರಾಬ್ಲಮ್ ಆಗಿದ್ದು, ಮಾಡದೇ ಇರೋದ್ರಿಂದನಾಗಿದ್ದು. ಇವಾಗ 13D ಅದೆಲ್ಲ ಫಾಲೋಅಪ್ ಮಾಡಬೇಕು, ಇವಾಗ ಅದ್ರ ಪ್ರಕಾರವಾಗಿ ಹೋಗ್ಬೇಕು ಅವರು. ಮೊದಲು 13D ಫಾಲೋ ಮಾಡಿಲ್ಲ ಅಂತಾನೆ ಅದನ್ನು ಎಲೆಕ್ಷನ್ ಪೋಸ್ಟ್ಮನ್ ಆಗಿದ್ದು, ಎಲೆಕ್ಷನ್ ಪೋಸ್ಟ್ಮನ್ ಆಗಿದ್ದು. ಇಲ್ಲ, ಹೊಸದಾಗಿ ಕೋರ್ಟ್ ಆರ್ಡರ್ ಆಗಿದೆಯಲ್ಲ, ಅದ್ರ ಮೇಲೆ ತಿರ್ಗಾ ಎಲೆಕ್ಷನ್ ಕಮಿಷನರ್ ಏನು ಹೇಳಿದ್ದೆ, ಸಹಕಾರ ಇಲಾಖೆ, ಅದ್ರ ಮೇಲೆ ಅವರು ಕೋರ್ಟ್ ಆರ್ಡರ್ ಏನಿದೆಯೋ ಅದ್ರ ಪ್ರಕಾರವಾಗಿ ಸಹಕಾರ ಇಲಾಖೆ ಮಾತ್ರ. ಇಲ್ಲ ಇಲ್ಲ, ಆ ಥರ ಏನು ತೀರ್ಮಾನ ಆಗಿಲ್ಲ. ಏನು ಸರ್ ನೀವೇನು ಹೇಳಿ, ಅದು ಸಹ ಎಲೆಕ್ಷನ್ ಬಾಕಿ ಇದೆ ಸರ್, ಅದ್ರ ಬಗ್ಗೆ ಕೋರ್ಟ್ ಆದೇಶ ಕೊಟ್ಟಿದೆ ಮಾಡಬೇಕು ಅಂತ, ಬಟ್ ಯಾವುದೇ ಪ್ರಕ್ರಿಯೆ ಇಲ್ಲ. ಅದೇನಾಗಿದೆ ಅಂದರೆ ಅದು ಡಿವೈಡ್ ಮಾಡೋ ಒಂದು ಇದ್ರ ಮೇಲೆ ಸ್ವಲ್ಪ ಏನೋ ಲೇಟ್ ಆಗ್ಬೋದು, ಅದು ಚಿಕ್ಕಬಳ್ಳಾಪುರ ಕೋಲಾರ ಡಿವೈಡ್ ಬೈಪರಿಕೇಶನ್ ಆಗುವಂಥ ಇದ್ರ ಮೇಲೆ ಸ್ವಲ್ಪ ಲೇಟ್ ಆಗ್ಬೋದು ಅಂತಿದೆ. ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಕೊಚ್ಚಿಮೊಲ್ದು ನನಗೆ ಮಾಹಿತಿ ಇದೆ, ಅದನ್ನು ಡಿವೈಡ್ ಮಾಡಬೇಕು ಅದು ಇದು ಚಿಕ್ಕಬಳ್ಳಾಪುರ ಕೋಲಾರ ಅನ್ನೋದು ವಿಚಾರದಲ್ಲಿ ಸ್ವಲ್ಪ ಮುಂದೂಡ್ತಾ ಇದ್ದಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಅದೇನು ಇಲ್ಲ. ರಾಜ್ಯದಲ್ಲಿ ಅಂದರೆ ನಮಗೆ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ, ತುಮಕೂರು, ಬೆಂಗಳೂರು ಈ ಕಡೆ ಎಲ್ಲ ನಮಗೆ ಬರ ಆಗಿದೆ. ಆ ಕಡೆ ನೋಡಿದ್ರೆ ಪಾಪ ಹಸುಗಳು, ನಾಯಿಗಳು, ಕೋಳಿಗಳು, ಹಾವುಗಳು, ಎಲ್ಲ ಇಲಿಗಳು ಎಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಾವೆ. ಆ ಕಡೆ ಹಂಗೆ ಮಳೆ ಬರ್ತಾಯಿದೆ, ನಮಗೆ ಬರ ಅವ್ರಿಗೆ ಜಾಸ್ತಿ ಆಗೋಗ್ಬಿಟ್ಟಿದೆ, ನೀರು ಜಾಸ್ತಿ ಆಗೋಗ್ಬಿಟ್ಟಿದೆ. ಆ ದೇವರಲ್ಲಿ ಕೋಲಾರಮ್ಮನ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಕೋಲಾರಿಗೆ ಒಳ್ಳೆ ಮಳೆ ಕೊಡಲಿ, ಆ ಕಡೆ ಸ್ವಲ್ಪ ಮಳೆ ಕಮ್ಮಿ ಮಾಡಲಿ, ಆ ಕಮ್ಮಿ ಮಾಡಿದ ಈ ಕಡೆ ಬರಲಿ ಅಂತ. ಆ ಕಡೆ ನಿಂತಿದ್ಮೇಲೆ ಈ ಕಡೆ ಬರ್ತದೆ. ಯಾವುದು ಪತ್ರಕರ್ತರ ಬೋನ್ ಕ್ಯಾನ್ಸಲ್? ಇಲ್ಲ, ಇದು ಲೇಟ್ ಆಯ್ತಲ್ಲ, ನೀವು ಮಾಡ್ಕೊಳ್ಳಿ, ಆಮೇಲೆ ನಾನು ಇನ್ನೊಂದು ದಿವಸ ಇನಾಗ್ರೇಷನ್ ಬರ್ತೀನಿ ಅಂತ ಹೇಳಿದೆ, ಮಾಡಿ ಅಂತ ಹೇಳಿದೆ. ಏನು ನಮ್ಮ ಕನ್ಸ್ಟ್ರಕ್ಷನ್ ಆಗಬೇಕು, ಬಿಲ್ಡಿಂಗ್ಸ್ ಅದೆಲ್ಲ ನಾವೇನು ಪೂಜೆ ಮಾಡಿಬಿಟ್ಟೇ ಮಾಡಬೇಕು ಅದನ್ನು, ನಮ್ಗೆ ಫಸ್ಟು ನಮ್ಮ ಕೆಲಸ ಆಗಬೇಕಲ್ಲ, ಕೆಲಸ ಆಗಲಿ ಅಂತ ಹೇಳಿದೆ. ಏನು ತಕರಾರು ಏನೋ ನನಗೆ ಗೊತ್ತಿಲ್ಲ, ತಕರಾರು ಏನೋ ಗೊತ್ತಿಲ್ಲ. ತಕರಾರು ಖಾತೆ ಎಲ್ಲ ಇದೆಯಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆಯಲ್ಲ ನನಗೆ? ಇಲ್ಲ ಇಲ್ಲ ಇಲ್ಲ, ಡಾಕ್ಯುಮೆಂಟ್ಸೇ ಬಂದಿದೆ ನನಗೆ, ಡಾಕ್ಯುಮೆಂಟ್ಸ್ ಖಾತೆನೇ ಇದೆ. ಹಾಂ, ಯಾವುದು ನಗರಸಭೆಗಲ್ಲ ರೀ ಸರ್? ನಗರಾಭಿವೃದ್ಧಿ ಪ್ರಾಧಿಕಾರ? ಇಲ್ಲ, ನಗರಾಭಿವೃದ್ಧಿ ಪ್ರಾಧಿಕಾರ ಅಲ್ಲ, ಇದು ನಾವು PWD ಮಾಡ್ತಾ ಇರೋದು, ರಿಂಗ್ ರೋಡ್ PWD ಮಾಡ್ತಾ ಇರೋದು. ದುಡ್ಡು 100 ಕೋಟಿ ರಿಲೀಸ್ ಆಗಿದೆ, 100 ಕೋಟಿ ರಿಲೀಸ್ ಆಗಿದೆ, 170 ಕೋಟಿ ರಿಲೀಸ್ ಆಗಬೇಕು. ಇವಾಗ ಟೆಂಡರ್ ಕರೀತೀವಿ. ಇಲ್ಲ ಇಲ್ಲ, PWD
ಎಲ್ಲ ಪ್ರೋಸೆಸ್ ಆಗಿದೆ, ಎಲ್ಲ ಆಗಿದೆ, ಡಾಕ್ಯುಮೆಂಟೇಷನು ಎಲ್ಲ ಸಬ್ಮಿಟ್ ಮಾಡಿದ್ದೀವಿ. ಕ್ಯಾಬಿನೆಟಲ್ಲಿ ಅಪ್ರೂವಲ್ ತೊಗೋಬೇಕಷ್ಟೇ, ಇನ್ನು ಬೇರೆ ಏನಿಲ್ಲ. ಕ್ಯಾಬಿನೆಟ್ ಅಪ್ರೂವಲ್ ಬರಬೇಕು, ಪ್ರೋಸೆಸ್ಸಲ್ಲಿದೆ. ಅವ್ರು ಹೇಳಿ ನಿಜ ಪ್ರೋಸೆಸ್ಸಲ್ಲಿದೆ. 100 crore ರಿಲೀಸ್ ಮಾಡಿದ್ದಾರೆ ಅಮೌಂಟು, ಕ್ಯಾಬಿನೆಟ್ ಅಪ್ರೂವಲ್ಗೆ ಅಂತ ಇದೆ. ಈ ವಾರದಲ್ಲಿ ಕ್ಯಾಬಿನೆಟ್ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಹೋಗುತ್ತೆ ಅಪ್ರೂವಲ್. ಕ್ಯಾಬಿನೆಟ್ ಅಪ್ರೂವ್ ಆದಮೇಲೆ ಟೆಂಡರ್ ಪ್ರಕ್ರಿಯೆ ಬರುತ್ತೆ. ಆಗಿದೆ ಡಿ ಪಿ ಆರ್ ಎಲ್ಲ ಆಗಿದೆ, ಎಸ್ಟಿಮೇಟ್ ಆಗಿದೆ, ಡಿ ಪಿ ಆರ್ ಆಗಿದೆ, ಎಲ್ಲ ಮಾಡಿದ್ದೀವಿ. ಅಕ್ವಿಜೇಷನ್ ಕಮ್ಮಿ ಇದೆ, ಆಮೇಲೆ ಅಲ್ಲಿರ್ತಕ್ಕಂಥ ರೈತರಿಗೆಲ್ಲ ಆಪ್ಷನ್ಸ್ ಕೊಟ್ಟಿದ್ದೀವಿ, ಫ್ರೀಯಾಗಿ ಕನ್ವರ್ಷನ್ ಮಾಡಿಕೊಡ್ತೀವಿ. ನಿಮಗೆ ಡಬಲ್ ಎಫ್ ಐ ಆರ್ನ ನಿಮಗೆ ಫ್ರೀಯಾಗಿ ಕೊಡ್ತೀವಿ ಅಂತ. ಇವಾಗ ಬಿಲ್ಡಿಂಗ್ ಕಟ್ತಾರೆ, ಓಕೆ, ಒಂದು 1,000 square feet ಕಟ್ಟಬೇಕು, ಅವ್ರಿಗೆ 3,000 square feet ಕೊಡೋದಕ್ಕೆ ಪರ್ಮಿಷನ್ ಕೊಡ್ತೀವಿ. ಆಮೇಲೆ ಅವ್ರಿಗೆ ಕನ್ವರ್ಷನ್ ಫ್ರೀಯಾಗಿ ಮಾಡಿಕೊಡ್ತೀವಿ, ಲ್ಯಾಂಡ್ ಯಾರ್ಯಾರು ತೊಗೊಳ್ತೀವಿ ಅವ್ರಿಗೆ ಕನ್ವರ್ಷನ್ ಮಾಡಿಕೊಡ್ತೀವಿ. ಇದಕ್ಕೆಲ್ಲ ಕೋಆಪ್ರೇಟ್ ಮಾಡಿ ಅಂತಲೂ ರೈತರಿಗೂ